ಈಗ ನಿಗಮ ಮಂಡಳಿಗಳು ಅಗತ್ಯವಾಗಿ ಆಗಬೇಕು, ಮತ್ತು ಶಾಸಕರಿಗೆ ಮಾಡಿಬಿಟ್ರೆ ಏನಾಗುತ್ತೆ, ಬೇರೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೂ ಅಸಮಾಧಾನ ಆಗ್ಬೋದು. ಅದಕ್ಕೆಲ್ಲ ಒಟ್ಟಾಗಿ ಮಾಡಿ ಅಂತ ಹೈಕಮಾಂಡ್ ಹೇಳಿದ್ದಾರೆ. ಇನ್ನೇನು ಮುಂದಿನ ವಾರದಲ್ಲಿ ಆಗ್ಬೋದು. ಇವತ್ತಿಗೆ ಆಗಬೇಕಾಗಿತ್ತು, ಈಗಾಗಲೇ ನಮ್ಮ ಸರ್ಕಾರ ಬಂದು 6 ತಿಂಗಳು ಆಯ್ತಲ್ಲ, ಇನ್ನೇನು ತಡ ಮಾಡೋದಿಲ್ಲ. ಈಗೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂತು ಎಲ್ಲ ಮಾತಾಡಿದ್ದಾರೆ, ಜೊತೆಯಲ್ಲಿ ಆಗ್ಬಿಟ್ರೆ ಒಳ್ಳೆಯದು. ಇಲ್ಲಾಂದ್ರೆ ಏನಾಗುತ್ತೆ, ಕಾರ್ಯಕರ್ತರಿಗೆ ಬರೀ ಶಾಸಕರಿಗೆ ಮಾಡಿದ್ದಾರೆ, ನಮಗೆ ಮಾಡಿಲ್ಲ ಅಂತ ಅವ್ರಿಗೂ ಅಸಮಾಧಾನ ಆಗುತ್ತಲ್ಲ. ಅವ್ರಿಗೂ ಅಸಮಾಧಾನ ಆಗೋದು ಬೇಡ, ಕಾರ್ಯಕರ್ತರಿಗೆ ಶಾಸಕರಿಗೂ ಅಸಮಾಧಾನ ಆಗೋದು ಬೇಡ, ಬೇಗ ಮಾಡ್ತಾರೆ. ಅವರು ಕನಸು ಕಾಣ್ತಾ ಇದ್ದಾರೆ, ಕನಸು ಕಾಣೋದ್ರಲ್ಲೇ ತಪ್ಪೇನಿಲ್ವಲ್ಲ, ಕನಸು ಕಾಣೋದನ್ನ ತಪ್ಪು ಅಂತ ನಾವು ಹೇಳೋಕ್ಕಾಗತ್ತಾ? ಕನಸು ಯಾವತ್ತೂ ನಿಜ ಆಗಲ್ಲ. ದೇವೇಗೌಡರ ಆದಿಯಾಗಿ ಎಲ್ಲರೂ ಕೂಡ ಇಡೀ ಕುಟುಂಬದವರು ಪ್ರಧಾನಿಯನ್ನು ಭೇಟಿಯಾಗಿದ್ದಾರೆ, ಇನ್ನೊಂದು ಕಡೆ ರಾಜ್ಯದ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಭೇಟಿಯಾಗಿರುವಂಥದ್ದು ಬಗ್ಗೆನೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಕಳೆದ ಬಾರಿ ನಿಮ್ಮ ಜೊತೆ ಮೈತ್ರಿ ಆಗಿತ್ತು, ಸೊ ಈಗ ಬಿಜೆಪಿ ಜೊತೆ ಮೈತ್ರಿಯಾಗಿ ಹೋಗ್ತಾ ಇದ್ದಾರೆ, ಬಹಳಷ್ಟು ಗೆಲ್ಲುವಂಥ ವಿಶ್ವಾಸವನ್ನು. ಈಗ ಮೈತ್ರಿ ಮಾಡಿಕೊಳ್ಳುವಂಥದ್ದು ಆಯಾ ಪಕ್ಷಗಳಿಗೆ ಬಿಟ್ಟಿದ್ದು, ಓಸಲ್ಲಿ ಕೂಡ ಮೈತ್ರಿ ಆಯಿತು, ನಮ್ಮ ನಮ್ಮ ಮತದಾರರು ಜೆ ಡಿ ಎಸ್ಗೆ ಹಾಕಲಿಲ್ಲ, ಜೆ ಡಿ ಎಸ್ನವರು ಕಾಂಗ್ರೆಸ್ಗೆ ಹಾಕಲಿಲ್ಲ. ಆದ್ದರಿಂದ